ಯಾಕಾಗಿ ನೋಡ್ತಿದ್ರಿ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ರೀ. ಅವತ್ತು ನೋಡಿದ್ರೆ ಸಂತೋಷ್ ಅವರು ನನ್ನನ್ನು ದುರ್ಗುಡ್ಕೊಂಡು ನೋಡ್ತಾ ಇದ್ದಾರೆ ಅಂತ ರಾಘವ್ ಹತ್ರ ಹೇಳಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರೆ, ಇವತ್ತು ನೋಡಿದ್ರೆ ಎಲ್ಲರ ಮುಂದೆ ಕೇಕ್ ತಿನ್ಸಿ ನಾನು ಇಷ್ಟ ಅಂತ ಹೇಳಿದ್ರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವತ್ತು ಹಾಗೆ ಅನ್ನಿಸ್ತು, ಇವತ್ತು ಹೀಗೆ ಅನ್ನಿಸ್ತಿದೆ. ತಪ್ಪಲ್ವಾ? ನನಗೆ ಒಂದೊಂದ್ಸಲ ಒಂದೊಂದ್ಸಲ ಅನ್ಸುತ್ತೆ, ಅಣ್ಣ ನಿಮ್ಮ ಹತ್ರ ಮಾತಾಡ್ಬೇಡ ಅಂತ ಹೇಳಿದಾಗ ಅವನ್ ಮಾತು ಕೇಳ್ಬೇಕು, ನೀವು ಇಷ್ಟ ಇಲ್ಲ ಅನ್ನೋ ಹಾಗೆ ನಾನು ಇರ್ತೀನಿ, ಆದ್ರೆ ನೀವು ನನಗೆ ಹೆಲ್ಪ್ ಮಾಡ್ತಿರಲ್ಲ, ನೀವು ನನಗೆ ತುಂಬಾ ಇಷ್ಟ ಆಗ್ತೀರಾ, ನಾನೇನ್ ಮಾಡ್ಲಿ? ಹ್ಮ್, ಒಟ್ನಲ್ಲಿ ನೀವು ನಿಮ್ಮ ಅಣ್ಣ ಹಾಕಿರೋ ಗೆರೆನ ದಾಟಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಅಣ್ಣ ನನಗೋಸ್ಕರ ಏನೆಲ್ಲ ಮಾಡಿದಾನೆ, ನನ್ನ ಲೈಫ್ನ ಸೆಟ್ಲ್ ಮಾಡ್ಬೇಕು ಅಂತ ಅವ್ರ ಮದ್ವೆನೇ ಆಗಿಲ್ಲ ಅಂತ ಅವ್ನ ಮಾತು ಕೇಳ್ಬೇಕಲ್ವಾ? ಈಗ ಎಲ್ಲ ಅವ್ರ ಮಾತು ಕೇಳ್ತಾ ಇದ್ದೀರಾ? ನೀವು ನನ್ನ ಜೊತೆ ಸಲಿಗೆನಲ್ಲ ಇದ್ದೀರಿ ತಾನೆ? ಮತ್ತೆ ನೀವ್ಯಾಕ್ ನನ್ಗೆ ಹೆಲ್ಪ್ ಮಾಡ್ತೀರಾ? ತಪ್ಪಲ್ವಾ? ಇದು ಒಳ್ಳೆ ಸರಿ ಹೋಯ್ತು, ನಾನೇ ನಿಮ್ಮ ಮೈ ಮೇಲೆ ಬಿದ್ದು ಹೆಲ್ಪ್ ಮಾಡ್ತೀನ. ನೀವು ಯಾವಾಗಲೂ ತೊಂದರೆನಲ್ಲಿ ಸಿಕ್ಕಾಕೊಂಡಿರ್ತೀರಾ, ಏನೋ ಹೆಲ್ಪ್ ಮಾಡೋಣ ಅಂತ ಬರ್ತೀನಿ ಅಷ್ಟೇ. ನಿಮ್ಮ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ರು ನಾನು ಹೆಲ್ಪ್ ಮಾಡ್ತೀನಿ. ಹೌದಾ? ಹ್ಮ್, ಸರಿ ಬಿಡಿ, ನಮ್ಮ ಅಣ್ಣಂಗೆ ಹಾಗೆ ಹೇಳ್ತೀನಿ. ಏನಂತ? ನಮ್ಮ ಜಾಗದಲ್ಲಿ ಯಾವುದೇ ಹುಡುಗಿ ಇದ್ರು ಅವ್ರು ಇದೇ ತರ ಹೆಲ್ಪ್ ಮಾಡ್ತಿದ್ರಂತೆ ಅಂತ. ಒಳ ಕರ್ಮಾರಿ ನಂದು. ಮೇಲ್ ಬರ್ತೀರಾ? ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ನೀವು ಹಾಡ್ತಾ ಇದ್ರೆ ಹಳೆ ನೆನಪುಗಳು ಬಂದ್ಬಿಡುತ್ತೆ ನನಗೆ. ಹೌದಾ? ಅಷ್ಟು ಚೆನ್ನಾಗಿದೆಯಾ ನಂತಾನೆ? ಹಾ, ತುಂಬಾ ಸೂಪರ್ ಆಗಿದೆ. ನೀವು ಕರ್ನಾಟಕ ಮ್ಯೂಸಿಕ್ ಅಲ್ಲ ಕಲ್ತಿರೋದು? ಹ್ಮ್, ದೊಡ್ಡ ಸಿಂಗರ್ ಆಗ್ಬೇಕನ್ನೋ ಆಸೆ ಇತ್ತಂತ ಅಣ್ಣಂಗೆ, ಅದಕ್ಕೆ ಕಲ್ಸಿದಾನೆ. ಇದು ನೆನಪಿದ್ಯಾ ನಿಮ್ಗೆ? ಆಕ್ಸಿಡೆಂಟ್ ಆದಾಗ ಎಲ್ಲ ಮರ್ತು ಹೋಗಿತ್ತು, ಆದ್ರೆ ಅಣ್ಣ ಒಂದೊಂದೇ ಹೇಳಿ ಇವಾಗ ಒಂದೊಂದು ನೆನಪಾಗ್ತಾ ಇದೆ. ಅದು ನೆನಪಾಗೋದಲ್ಲ, ಸಂಗೀತ ನಿಮ್ಮ ಒಳಗಡೆನೆ ಬಂದೋಗಿದೆ, ಹಾಗಾಗಿ ಹಾಡು ಈಸಿಯಾಗಿ ಬಂದ್ಬಿಡುತ್ತೆ. ಇರ್ಬೋದು. ಮುಂದೆ ಯಾವತ್ತಾದ್ರೂ ನನಗೋಸ್ಕರ ಒಂದು ಹಾಡು ಹಾಡ್ಬೇಕು ಅಂದ್ರೆ ಹಾಡ್ತೀರಾ ನೀವು? ಖಂಡಿತ. ನನಗೋಸ್ಕರ ನೀವೆಷ್ಟು ಹೆಲ್ಪ್ ಮಾಡಿದ್ದೀರಾ, ನಿಮ್ಗೋಸ್ಕರ ಹಾಡು ಹಾಡದೇ ಇರೋಕ್ಕಾಗತ್ತಾ? ಖಂಡಿತ ಹಾಡ್ತೇನೆ. ಭರತ್, ನೀನ್ ಹೇಳ್ಬೋದು ಫ್ರೆಂಡ್ಸ್ ಮಧ್ಯೆ ಸಾರಿ ಥ್ಯಾಂಕ್ ಯು ಇರಬಾರ್ದು ಅಂತ, ಆದ್ರೆ ಇವತ್ ನೀನ್ ಇಲ್ದಿದ್ರೆ ಭೈರವಿ ಅಕ್ಕನ ಬರ್ತ್ಡೇ ಇಷ್ಟ ಚೆನ್ನಾಗಿ ಸೆಲೆಬ್ರೇಟ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಹ್ಮ್, ಕೇಕ್ ಮಾಡ್ಕೊಟ್ಟೆ, ಗಿಫ್ಟ್ ತಂದ್ಕೊಟ್ಟೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ? ಹ್ಮ್, ನಿಮ್ಮಿಬ್ರು ನೋಡ್ತಿದ್ರೆ ಖುಷಿ ಆಗುತ್ತೆ. ಒಳ್ಳೆ ಫ್ರೆಂಡ್ಸ್ ತರ ಇದ್ದೀರಾ. ಒಳ್ಳೆ ಫ್ರೆಂಡ್ಸ್ ತರ ಇದೀವ, ನಾವು ಬೆಸ್ಟ್ ಫ್ರೆಂಡ್ಸ್ ಕಣೋ. ವಾವ್, ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಈ ರೀತಿನೇ ಅನ್ಕೋಬೇಕು, ಆಗ ಡಿವೋರ್ಸ್ ಬೆಳೆ ಆಗಲ್ಲ. ಡಿವೋರ್ಸ್ಗೂ ಫ್ರೆಂಡ್ಶಿಪ್ಗೂ ಏನ್ ಸಂಬಂಧ? ಏನಿವೇ ಬಿಡು, ನಿಮ್ಮ ಅಕ್ಕನ ಬರ್ಡೇನ ಇಷ್ಟು ಸಿಂಪಲ್ ಆಗಿ ಮಾಡಿದೆ ಅಂತ ಬೇಜಾರಾಗ್ತಿದೆ ಅಷ್ಟೇ. ಟೈಮ್ ಇದ್ದಿದ್ರೆ ಇನ್ನು ಜೋರಾಗಿ ಅರೇಂಜ್ ಮಾಡ್ಬೋದಾಗಿತ್ತು. ನಮಗ್ ಪಾರ್ಟಿಗಿಂತ ಹೆಚ್ಚಾಗಿ ಇದ್ದಿದ್ದ ಅಜೆಂಡಾನೇ ಬೇರೆ, ಅದು ಒಂದ್ ಲೆವೆಲ್ಗೆ ಸಕ್ಸಸ್ಫುಲ್ಲಿ ಆಯ್ತು. ನಮ್ಗೆ ಸಿಂಪಲ್ ಆಗಿ ಆಗೋದೇ ಬೇಕಾಗಿತ್ತು ಅಲ್ವಾ ರಾಗ? ಹೌದು, ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಾಯ್ತು. ಈಗೇನೋ ಫೋರ್ಸ್ಫುಲಿ ಎಲ್ಲರೂ ಸಿಂಪಲ್ ಆಗೇ ಮಾಡಬೇಕು ಪ್ಯಾಂಡಮಿಕ್ ಇರೋದ್ರಿಂದ, ಆದ್ರೆ ಮುಂಚೆ ಹಾಗಿರ್ಲಿಲ್ಲ. ಆಗ್ಲೂ ನೀವಿಬ್ರು ಸಿಂಪಲ್ ಆಗೇ ಇದ್ರ? ಹೌದಪ್ಪ, ನಾವ್ ಯಾವಾಗ್ಲೂ ಸಿಂಪಲ್ ಮನುಷ್ಯರು ಅಲ್ವಾ ರಾಗ? ದಟ್ಸ್ ಗ್ರೇಟ್ ಗುರು. ನೀವ್ ಮದ್ವೆ ಕೂಡ ಸಿಂಪಲ್ ಆಗೇ ಮಾಡ್ಕೊಂಡ್ರ? ಮದ್ವೆನಾ? ಅಯ್ಯೋ ಬಿಡು ರಾಗ, ಬರದವ್ರು ಏನೇನ್ ಹೇಳ್ತಾರೆ ನೀನ್ ಅದನ್ನ ಸೀರಿಯಸ್ ಆಗಿ ತಗೋಬೇಡ. ನೋನೋ, ನಾ ಸೀರಿಯಸ್ ಆಗಿ ಕೇಳ್ತಾ ಇದೀನಿ, ನೀವ್ ಮದ್ವೆನ ಸಿಂಪಲ್ ಆಗಿ ಮಾಡ್ಕೊಂಡ್ರ ಅಂತ. ಭರತ್, ಗುರುಗೆಲ್ ಮದ್ವೆ ಆಗಿದೆ. This is too much. ಹಾಗಾದ್ರೆ ಗುರುಗ್ ಮದ್ವೆ ಆಗಿಲ್ಲ, ನೀನ್ ಮಾತ್ರ ಮದ್ವೆ ಆದ್ಯಾ? ಹೇ, ಏನಾಗಿದ್ಯೋ ನಿನ್ಗೆ? ಬರ್ತ್ಡೇ ಅಂತ ಜಾಸ್ತಿ ಕುಟ್ಬಿಟ್ಟಿದ್ಯಾ, ಏನೇನೋ ಮಾತಾಡ್ತಿದ್ಯಾ? ಇಲ್ಲಪ್ಪ, ನಾ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಗುರುಗ್ ಮದ್ವೆ ಆಗಿಲ್ಲ ಅಂತ ಹೇಳ್ದೆ, ನೀನ್ ಮಾತ್ರ ಮದ್ವೆ ಆದ್ಯಾ ಅಂತ ಕೇಳ್ದೆ. ಹಲೋ, ನನಗ್ ಮದ್ವೆ ಆಗಿದೆ ಅಂತ ಯಾರು ಹೇಳಿದ್ದು? ಸರಿ ಹೋಯ್ತು ಕಣೆ, ಹಾಗಿದ್ರೆ ನಿಮ್ಮಿಬ್ರಿಗೂ ಮದ್ವೆ ಆಗಿಲ್ವಾ? ಅಯ್ಯೋ ಬಿಡಿ, ಕ್ಲಾರಿಫೈ ಮಾಡೋಣ, ನನಗೂ ಮದ್ವೆ ಆಗಿದೆ ನಿನಗೂ ಮದ್ವೆ ಆಗಿದೆ ಅನ್ಕೊಂಡಿದ್ದಾನೆ ಭರತ್. ಕೋರ್ಸ್ ರಾಗ, ಗುರುಗ್ ಬೇರೆ ನಿನಗ್ ಬೇರೆ ಮದ್ವೆ ಆಗಿದೆ ಅಂತಲ್ಲ, ನೀವಿಬ್ರೆ ತಾನೇ ಮದ್ವೆ ಆಗಿರೋದು. ವಾಟ್? ನೀವಿಬ್ರೆ ತಾನೇ ಗಂಡ ಹೆಂಡತಿ? ಕಮ್ ಆನ್ ಭರತ್, ಬಿಡಿ ಕಿಲಸ್. ಯಾರು ಹೇಳಿದ್ರು ನಿಮ್ಗೆ ನಾವಿಬ್ರು ಗಂಡ ಹೆಂಡತಿ ಅಂತ?
He's the one who told me. ಏನ್ರಿ ಇದು? ಹೋಗಿ ಬಂದು ಹೋಗಿ ಬಂದು ನನಗೆ ಕಾಣಿಸ್ಕೊತಾ ಇದ್ದೀರಾ? ನನ್ನ ರೂಮಿಗೆ ಬರ್ತೀರಾ? ಏನ್ರಿ ಇದು ಇದಕ್ಕಿದಾಗೆ? ಆಗಲ್ಲ, ಒಂದು ಕೇಕ್ನ ಪ್ಯಾಕ್ ಮಾಡಿದ್ದೀನಿ, ಇದನ್ನು ತಗೊಂಡು ಹೋಗಿ ರೂಮಿಗೆ ಇಡಬೇಕು. ಒಂದು ಕೇಕ್ ಪೀಸು ಪ್ಯಾಕ್ ಮಾಡಿ ರೂಮಲ್ಲಿ ಇಡುವಂಥದ್ದು ಏನಿದೆ? ಇಲ್ಲೇ ಜಾಗ ಇದೆ, ಕುತ್ಕೊಳ್ತೀನಿ, ನಾನು ಕಂಪ್ನಿ ಕೊಡ್ತೀನಿ. ನನಗಲ್ಲ, ನಮ್ಮ ಅಣ್ಣನಿಗೆ ಒಂದು ಬರ್ಡೇಲಿ ಇರಲಿಲ್ವಲ್ಲ, ನನ್ನ ಬರ್ಡೇ ಕೇಕ್ನ ಅಣ್ಣಂಗೆ ಕೊಡಬೇಕು ತಾನೆ, ಅದಕ್ಕೆ. ಧಾರಾಳವಾಗಿ ಮಾಡಿ, ಇಟ್ಸ್ ಸೋ ಥಾಟ್ಫುಲ್. ಪ್ರೀತಿ ಇರೋ ತಂಗಿ ಮಾತ್ರ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ನನಗೆ ಅಣ್ಣನೇ ಇಲ್ಲ, ಅವ್ನು ನನಗೆಷ್ಟು ಇಂಪಾರ್ಟೆಂಟ್ ಗೊತ್ತಾ? ಅವನು ನನ್ನ ಬರ್ಡೇಗೆ ಇರೋಕ್ಕಾಗಲಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತಾ? ಅಟ್ಲೀಸ್ಟ್ ಅವನಿಗೋಸ್ಕರನಾದರೂ ಒಂದು ಪೀಸ್ ಕೇಕ್ ಎತ್ತಿಡ್ಬೇಕಲ್ವಾ? ವೆರಿ ಟ್ರೂ. ಪ್ಲೀಸ್ ಬರ್ತೀರಾ? ಹೋಗ್ರಿ, ನಾನ್ಯಾಕೆ ನಿಮ್ಮ ರೂಮ್ ತನಕ ಬರಲಿ? ನೀವೇ ಹೋಗಿ ಇಟ್ಟು ಬನ್ನಿ. ನನಗೆ ಭಯ. ಯಾಕ್ರಿ ಭಯ ಪಡ್ತೀರಾ? ಎಷ್ಟು ದಿವಸದಿಂದ ಇಲ್ಲಿದ್ದೀರಾ ನೀವು, ಎಲ್ಲರೂ ಪರಿಚಯ ಆಗಿರುತ್ತಲ್ವಾ, ಮತ್ತೆ ಯಾಕೆ ಭಯ ಪಡಬೇಕು? ಆಗಲ್ಲ, ಅವತ್ತು ಹಾವಿದ್ದಾಗೆ ಇವತ್ತು ನನ್ನ ರೂಮಲ್ಲಿ ಹಾವಿದ್ರೆ? ಕರ್ಮ, ಅವತ್ತು ಹಾವಲ್ಲ ಇದು ಹಗ್ಗ ತಾನೆ, ಗೊತ್ತಿದೆ ಅಲ್ವಾ ನಿಮಗೆ? ಅವತ್ತು ನನ್ನ ಲಾಕ್ ಚೆನ್ನಾಗಿತ್ತು, ಹಗ್ಗ ಇತ್ತು, ಅಕಸ್ಮಾತ್ ಇವತ್ತು ಹಾವಿದ್ರೆ ಏನ್ ಮಾಡೋದು? ರೀ, ಹಾವ್ಗೇನ್ ಗೊತ್ತಿರತ್ತ? ಇದು ಭೈರವಿ ರೂಮ್, ನನ್ ಕಂಡ್ರೆ ಅವಳಿಗೆ ಭಯ, ನಾನು ಹೋಗಿ ಎಲ್ಲಿ ಹೆಡೆ ಎತ್ಕೊಂಡು ಬಚ್ಚಿಟ್ಕೊಂಡು ಕುತ್ಕೊಂಡಿರ್ಬೇಕು ಅಂತ. ಏನ್ರಿ ನೀವು? ನೋಡಿ, ನನಗೆ ಒಬ್ಳೆ ರೂಮಿಗೆ ಹೋಗೋದಕ್ಕೆ ಭಯ, ನೀವು ಬರ್ತಿರೋ ಇಲ್ಲ. ಪ್ಲೀಸ್ ಬನ್ನಿ. ಸರಿ ನಡೀರಿ. ಏನಾಗಿದೆ ನಿನಗೆ? ಇವ್ನಿಗೆ ಏನೇನು ಹೇಳಿದ್ಯಾ? ಇಲ್ಲ ರಾಗ, ಇಲ್ಲಿ ರೂಮ್ ಬುಕ್ ಮಾಡ್ಬೇಕಾದ್ರೆ ಸ್ಪೆಷಲ್ ಡಿಸ್ಕೌಂಟ್ ಇತ್ತು ಕಪಲ್ಸ್ಗೆ, ಸೊ ಹಾಗಾಗಿ ಕಪಲ್ಸ್ ಅಂತಾನೆ ಬುಕ್ ಮಾಡಿದ್ದೆ. ಅದಾದ್ಮೇಲೆ ಇವ್ರು ಕೇಳಿದಾಗ ಇಲ್ಲ ಅಂದ್ರೆ ರಾಂಗ್ ಕ್ಲೇಮ್ ಆಗುತ್ತೆ ಅಂತ, ಇಬ್ರು ಗಂಡ ಹೆಂಡತಿ ಅಂತ ಹಾಗೆ ಮೇಂಟೈನ್ ಮಾಡಿದೆ. ಕೇಳಿಸ್ಕೋ, ಇವನ್ ಇಂಥದ್ದೇ ಅಡ್ವರ್ಟ್ ಮಾಡೋದು. ಸೊ ಯು ಆರ್ ನಾಟ್ ಮ್ಯಾರಿಡ್? ಲೆಟ್ ಮೀ ಕ್ಲಾರಿಫೈ ಟು ಯು ಮೈ ಡಿಯರ್ ಭರತ್, ನಾನು ಗುರು ಫ್ರೆಂಡ್ಸ್ ಅಂಡ್ ನನಗೇನು ಮದುವೆ ಆಗಿಲ್ಲ. ಈಗ ನನ್ನ ಜೊತೆ ಬಂದಿರೋದು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಎಲ್ಲ ವಿಷಯನೂ ನೀವು ಅಣ್ಣನ ಜೊತೆ ಶೇರ್ ಮಾಡ್ಕೋತೀರಾ? ಹೇಳ್ತೀನಿ, ನಮ್ಮ ಅಣ್ಣನ ಹತ್ರ ಯಾವ ವಿಷಯನೂ ನಾನು ಮುಚ್ಚಿರಲ್ಲ. ಚೆನ್ನಾಗಿ ಉಪಿಸ್ಕೋತೀರಲ್ಲ ನೀವು, ಮೊದಲೇ ಅವ್ರಿಗೆ ನನ್ನನ್ನು ನೋಡಿದ್ರಾಗಲ್ಲ. ಅಣ್ಣ ಹೇಳಿದ್ದ ನಿಮ್ಮ ಜೊತೆ ಸೇರ್ಬಾರ್ದು, ನಿಮ್ಮ ಹತ್ರ ಮಾತಾಡಬಾರ್ದು ಅಂತ. ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಯಾಕ್ರಿ ನನ್ನ ಜೊತೆ ಬರ್ತೀರಾ ನೀವು? ನೀವು ಬಯಸ್ಕೊಳ್ಳೋದಲ್ದೆ ನನಗೂ ಬಯಸ್ತೀರಾ ನೀವು? ಯಾಕಂದ್ರೆ ಯಾವಾಗ್ಲೂ ನೀವೇ ತಾನೇ ನನ್ಗೆ ಹೆಲ್ಪ್ ಮಾಡೋದು, ಈ ಸಲ ಆ ರೀತಿ ಏನಾದ್ರೂ ಆದ್ರೆ ನೀವು ನನ್ನ ಜೊತೆ ಇರ್ಲಿ ಅಂತ. ನಮ್ಮನೇನಾದ್ರೂ ಹಾವಿದ್ರೆ ನೀವೇ ನಾನು ಕಾಪಾಡ್ಬೇಕು. ಆ ಹಾವನ್ನ ತೆಗೆದು ನಿಮ್ ಕುತ್ತಿಗೆ ಬಿಗಿದ್ ಬಿಡ್ತೀನಿ ಅಷ್ಟೇ, ನೋಡ್ತಾ ಇರ. ಹೌದಾ, ಅಷ್ಟೇನ ಫ್ರೆಂಡ್ಶಿಪ್? ತಕ್ಕಂತ ಪ್ಲೇಟ್ ಚೇಂಜ್ ಮಾಡ್ತೀರಿ ನೀವು, ಸಖತ್ ಹುಷಾರಿದ್ದೀರಾ ನೀವು. ಈ ಕೇಕ್ನ ರೂಮಲ್ಲಿ ಇಟ್ಬಿಟ್ಟು ಅಲ್ಲಿಂದ ಹೊರಟ್ಬಿಡೋಣ. ಸರಿ ಆಯ್ತು, ನೀವು ಹೋಗಿ ರೂಮಲ್ಲಿ ಇಟ್ಬಿಡಿ. ಬನ್ನಿ, ನಿಮ್ ರೂಮಿಗೆ ನಾನೇ ಆಗ್ಲಿ ಬರೋದು, ನೀವು ಹೋಗಿ ಇಟ್ಬಿಟ್ಟು ಬನ್ನಿ. ಅಕಸ್ಮಾತ್ ಹಾವಿದ್ರೆ? ರೀ, ಹಾವು ಇರಲ್ಲ, ಮುಂಗುಸಿನ ಇರಲ್ಲ, ಹೋಗ್ರಿ. ಬಿದ್ಬಿಟ್ಟೆ ಸಂತೋಷ್, ಕೈ ಕೊಡಿ. ಇದಳಿ ಮೇಲೆ
ಏನಿದು? ಎಸ್, ಸಂತೋಷ್, ಸಿಂಧು. ಸಂತೋಷ್ ಎದುರಿಸಿ ಮೇಲೆ ಎದುರಿ ಮೇಲೆ ಸಂತೋಷ್ ಸಿಂಧು. ಸದ್ಯ ನಮ್ಮ ಅಣ್ಣನ್ಗೆ ಅಂತ ಇಟ್ಟಿದ್ದಕ್ಕೆ ಏನೂ ಆಗಿಲ್ಲ. ನಾನು ಹೇಗ್ ಬಿದ್ದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ರೂಮ್ಗೆ ಹೋಗಿ ಲೈಟ್ ಆನ್ ಮಾಡಿದೆ, ಎರಡು ಹೆಜ್ಜೆ ಮುಂದೆ ಇಟ್ಟಿದ್ದಷ್ಟೇ, ಜಾರಿ ತಪ್ಪಂತ ಬಿದ್ಬಿಟ್ಟೆ. ಸದ್ಯ ನನ್ನ ಕೈಯಲ್ಲಿ ಇದಕ್ಕೆ ಏನೂ ಆಗ್ಲಿಲ್ಲ. ಯಾಕಾಗ ನೋಡ್ತಾ ಇದ್ದೀರಾ? ಏನಿಲ್ಲ ಬಿಡಿ. ಇಫ್ ಯು ಡೋಂಟ್ ಮೈಂಡ್ ನಿಮ್ ಕೈ ತೋರಿಸ್ತೀರ? ಅದರಲ್ಲೇನಿದೆ ನೋಡಿ. ಏನಿದು? ಟ್ಯಾಟೂ. ಎಸ್ ಅಂತ ಹಾಕ್ಸ್ಕೊಂಡಿದ್ದೀರಾ? ನಮ್ಮಮ್ಮನ ಜೊತೆ ಹೋಗಿ ಹಾಕ್ಸ್ಕೊಂಡಿದ್ದೆ. ನಮ್ಮಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ಅವ್ರ ಹೆಸರು ಹಾಕ್ಸ್ಕೊಂಡೆ. ಏನು ಅವ್ರ ಹೆಸರು? ಸಾವಿತ್ರಿ ಅಂತ. ಯಾಕೆ? ಏನಿಲ್ಲ, ನಾನು ಲವ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಹುಡುಗಿನೂ ಹಾಗೆ ಎಸ್ ಅಂತ ಹಾಕ್ಸ್ಕೊಂಡಿದ್ಲ. ಎಸ್ ಅಂತ ಯಾಕೆ ಹಾಕ್ಸ್ಕೊಂಡ್ರು? ಹಾ, ನಿಮ್ಮ ಹೆಸರು ಸಂತೋಷ್ ಅಲ್ವಾ, ಅದಕ್ಕೆ. ಪಾಪ, ಅವ್ರು ನಿಮ್ಮನ್ನ ನೋಡೋದಕ್ಕೂ ಮುಂಚೆನೆ ಹೊರಟೋಗ್ಬಿಟ್ರಲ್ಲ. ಸಾರಿ, ನನ್ನ ಟ್ಯಾಟೂಯಿಂದ ನೀವು ಅವ್ರನ್ನ ನೆನೆಸ್ಕೊಳ್ಳೋ ಹಾಗಾಯ್ತು. ಬೇಜಾರಾಗ್ತಿದ್ಯಾ? ಪರವಾಗಿಲ್ಲ. ಎಂತ ದಟ್ ಕೆಲಸ ಮಾಡ್ತಿದ್ದೆ ನಾನು? ಇಷ್ಟು ದಿನ ರಾಗಂಗ್ ಮದುವೆ ಆಗಿದೆ, ಅವಳ ಜೊತೆ ಇರೋ ಗುರು ಅವಳ ಗಂಡ ಅಂತ ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ. ಸದ್ಯ ಅವಳಿಗೆ ಮದುವೆ ಆಗಿಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ನಂಗೆ. ಈಗಲೂ ಚಾನ್ಸಸ್ ಇದೆ, ಬೆಟರ್ ಲೇಟ್ ದನ್ ನೆವರ್. ಈಗಾಗಲೇ ತುಂಬಾ ಲೇಟ್ ಮಾಡ್ಬಿಟ್ಟಿದ್ಯಾ. ಕಾಲೇಜಲ್ಲಿ ಅಷ್ಟು ವರ್ಷ ಜೊತೆಗಿದ್ದು ಇಷ್ಟಪಟ್ಟಾಗ ಐ ಲವ್ ಯು ಅಂತ ಹೇಳಲಿಲ್ಲ, ಕಾಲೇಜ್ ಮುಗಿದು ಸೆಟ್ಲ್ ಆದಾಗ್ಲೂ ಹೇಳಲಿಲ್ಲ. ಈಗ ಮತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಇದನ್ನ ಮಿಸ್ ಮಾಡಬಾರ್ದು. ಎಸ್, ಮಿಸ್ ಮಾಡಲ್ಲ.
ಏನ್ ಕೃಷ್ಣ ಹಾಗ ನೋಡ್ತಿದ್ಯ ಬಾಸ್? ನೀವ್ ಯಾವತ್ತು ಈ ತರ ಆಡೋದನ್ನ ನಾನು ನೋಡೇ ಇಲ್ಲ ಬಾಸ್. ಹ್ಮ್ ಹೌದು, ನಿಮ್ ಬಾಸ್ ಎಲ್ಲಾ ವಿಷಯದಲ್ಲಿ ಬಾಸ್ ಆಗಿದ್ದವನು. ಒಬ್ಬಳು ವಿಷಯದಲ್ಲಿ ತುಂಬಾ ವೀಕ್ ಆಗ್ತಿದ್ದೇನೆ ಕಣ. ಯಾರು ಬಾಸ್ ಅದು ಹೇಳಿ, ವಿಚಾರಿಸ್ತೀನಿ ನಾನು. ಅದು ಅವಳು ನನ್ನ ಡ್ರೀಮ್ ಗರ್ಲ್ ಕಣ. ಯಾರು? ರಾಘ. ನಾನು ಅವಳಿಗೆ ಮದುವೆ ಆಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ಮದುವೆನೇ ಆಗಿಲ್ಲ ಕಣ. ಬಾಸ್, ಈ ವಿಷಯ ನನ್ನನ್ನು ಕೇಳಿದ್ರೆ ನಾನೇ ಹೇಳ್ತಾ ಇದ್ದೆ. ಈ ವಿಷಯ ತಿಳ್ಕೊಂಡು ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ನಾನು ನೀವು ಪಡ್ತಾ ಇರೋ ಖುಷಿ ನೋಡಿ ಮೇಡಮ್ಗೆ ನಿಮ್ಮ ಲವ್ ವಿಷಯ ಹೇಳ್ಬಿಟ್ರಿ ಅನ್ಕೊಂಡೆ. ಅದಷ್ಟು ಸುಲಭ ಅಲ್ಲ. ಸ್ಟೂಪಿಡ್. ಸುಲಭ ಅಂತೂ ಅಲ್ಲ, ಆದರೆ ಕಾಲೇಜಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 10 ವರ್ಷ ಹೇಳದೆ ಒದ್ದಾಡೋ ವಿಷಯ ಅಂತೂ ಖಂಡಿತ ಅಲ್ಲ ಸರ್. ಹೌದಲ್ವಾ? ನನಗೂ ಹಾಗೆ ಅನಿಸ್ತಾ ಇದೆ. ಈ ಸಲ ಮಿಸ್ ಮಾಡಿದೆ, ಪ್ರಪೋಸ್ ಮಾಡ್ತೀನಿ ಸರ್. ಒಂದು ನಿಮಿಷ ಆರಾಮಾಗಿ ಯೋಚನೆ ಮಾಡಿ. ರಾಘ ಮೇಡಮ್ ಮದುವೆ ಆಗಿಲ್ಲ ಅನ್ನೋ ವಿಷಯ ನಿಮ್ಗೆ ಇವಾಗ ಗೊತ್ತಾಯ್ತು, ಅದಕ್ಕೆ ಪ್ರಪೋಸ್ ಮಾಡೋಣ ಅಂತ ನೀವು ಹೋಗ್ತಾ ಇದ್ದೀರ. ಆದರೆ ರಾಘ ಮೇಡಮ್ ಯಾರೂ ಪ್ರೀತಿಸ್ತಾ ಇಲ್ಲ ಅನ್ನೋದು ಏನು ಗ್ಯಾರಂಟಿ? ಹೌದಲ್ವಾ? ನಂಗೆ ಹೊಳಿಲೇ ಇಲ್ಲ ನೋಡು. ಮದುವೆ ಆಗಿಲ್ಲ ಅಂದರೆ ಯಾರನ್ನಾದರೂ ಇಷ್ಟಪಡ್ತಿರ್ಬೋದಲ್ವಾ? ವಿಚಾರಿಸ್ತೀನಿ ರಾಘನ, ಯಾರನ್ನಾದರೂ ಇಷ್ಟಪಡ್ತಿದ್ದಲ್ಲ ಅಂತ. ಸರ್ ಹೋಗಿ ಡೈರೆಕ್ಟಾಗಿ ಕೇಳ್ಬಿಡ್ತೀರಾ? ಹ್ಞೂ. ಬೇಡ ಸರ್, ಅದಕ್ಕೆ ನಾನು ಒಂದೊಳ್ಳೆ ಐಡಿಯಾ ಕೊಡ್ತೀನಿ. ರೆಸಾರ್ಟ್ ನಡೆಸ್ತಾ ಇದ್ದೀನಿ, ಹೋಟೆಲ್ ಇಷ್ಟು ಚೆನ್ನಾಗಿದೆ, ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಡಿಸ್ಟಿಂಕ್ಷನ್. ನನಗೆ ನೀನು ಐಡಿಯಾ ಕೊಡ್ತೀಯಾ? ಸರ್, ನೀವು ಹೋಟೆಲ್ ಬಿಸ್ನೆಸ್ಸಲ್ಲಿ ಕಿಂಗು, ಆದರೆ ಪ್ರೀತಿ ವಿಷಯದಲ್ಲಿ ವೀಕು ಸರ್. ಹೇಳು. ಅದೇನೋ ಐಡಿಯಾ ಅಂದಲ್ಲ. ನನಗಿನ್ನೂ ಮದುವೆ ಆಗಿಲ್ಲ. ಸೊ ಸ್ವೀಟ್ ಆಫ್ ಯು ಭರತ್. Very much happy for you that you are in love. Yara sir. Arun. Santosh aur Tamma. Popular singer. Oh. Pop singer ah. Hagidre nenu Arun ne madve aagtiya? Aagbekantidde. Adre agalva.